ನಮಸ್ತೆ ಹೋರಾತ್ರ ಅವರೇ, ನಾನು ದಕ್ಷಿಣಾಮೂರ್ತಿ ದೇವರಿಗೆ ಗುರುವಾರ ಗುರುವಾರ ದೀಪ ಹಚ್ತಾ ಇದ್ದೆ. 12 ವಾರ ಹಚ್ಚಬೇಕು ಅಂತ ಹೇಳಿದರು. 10 ವಾರ ಕಂಪ್ಲೀಟ್ ಆಗಿದೆ. ಇನ್ನೆರಡು ವಾರ ಹಚ್ಚಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ ಕಂಪ್ಲೀಟಾಗಿ. ಸೊ ಈಗ ನಾನು ಏನು ಮಾಡ್ಬೋದು ಅದ್ರ ಬದಲು? ನೀವು ಹೇಳಿದ್ರೆ ಅದನ್ನು ಮಾಡ್ತೀನಿ. ಪ್ಲೀಸ್ ರಿಪ್ಲೈ ಮಾಡಿ. ಎರಡು ಕತ್ತೆ ಕಾಯೋ, ಎರಡು ಕತ್ತೆ ಕಾಯಿದ್ರೆ ನಿನಗೆ ಆ 2 ವಾರದ್ದು ಫಲ ಸಿಗತ್ತೆ. 2 ದೀಪ ಹಚ್ತಿದ್ದೆ, ಅದರಲ್ಲಿ ಎಣ್ಣೆ ಹಾಕ್ತಿದ್ದೆ. ಎಣ್ಣೆಗೆ ಅಗ್ನಿ ಸ್ಪರ್ಶ ಮಾಡಿದಾಗ ಅದು ದೀಪ ಆಗೋದು. ಎಣ್ಣೆಯ ಹಚ್ಚಿದ ದೀಪಗಳು ವಾತಾವರಣದಲ್ಲಿರುವ ಎಲ್ಲ ವೈರಸ್ಸುಗಳನ್ನು ಕೊಂದು ಪರಿಸರ ತುಂಬ ಶುದ್ಧ ಮಾಡುತ್ತೆ. ಆ ಎಣ್ಣೆ ಗಾಳಿಯಲ್ಲಿ ಹಾರಿ ಹೋಗಿ ಗಿಡಮರಗಳಿಗೆ ಆಹಾರವಾಗುತ್ತೆ. ತ್ವಚೆಯಿಂದ ಪ್ರಾಣಿ ಪಕ್ಷಿಗಳಿಗೆ ಸ್ನೇಹನವಾಗುತ್ತೆ. ಅದು ಒಳ್ಳೆ ಕೆಲಸ ಅಂತ ಹಚ್ಚೋ ಕೇಳಿದ್ದು. ಒಳ್ಳೆದಾಗಲಿ ಅನ್ನೋ ಭಾವನೆ ಅಲ್ಲ. ದಕ್ಷಿಣಾಮೂರ್ತಿ ಅಂದರೆ ಶೈವ ಸಿದ್ಧಾಂತದಲ್ಲಿ ವಿದ್ಯೆಗೆ ಅಧಿದೇವ. ಶಾಕ್ತರಲ್ಲಿ ಸರಸ್ವತಿ ದೇವಿ ವಿದ್ಯೆಗೆ ಅಧಿದೇವ ಆದರೆ ಶೈವರಲ್ಲಿ ದಕ್ಷಿಣಾಮೂರ್ತಿ, ವೈಷ್ಣವರಲ್ಲಿ ಹಯಗ್ರೀವ ದೇವರು ಅಂತ, ಗಾಣಪತಿಯರಲ್ಲಿ ಗಣಪತಿಯೇ ವಿದ್ಯಾಧಿಪತಿ. ಹೀಗೆ ವಿದ್ಯೆ ಕೊಡುವ ದೇವರು, ಜ್ಞಾನ ಕೊಡುವ ದೇವರು ದಕ್ಷಿಣಾಮೂರ್ತಿ. ಆತನಿಂದ, ಆತನ ಜಪ ಮಾತ್ರದಿಂದ ನಿನಗೆ ಜ್ಞಾನ ಸಮೃದ್ಧಿ ಆಗುತ್ತೆ. ನೀನು ಹಚ್ಚದಿದ್ರೆ ಕೋಪ ಮಾಡ್ಕೊಳ್ಳೋ ದೇವರಲ್ಲ, ಹಚ್ಚಿದ್ರೆ ಒಲಿದು ಬರುವಂತಹ ದೇವರು ಅಲ್ಲ. ನಿಷ್ಕಲ್ಮಷ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳೋರು ದಕ್ಷಿಣಾಮೂರ್ತಿ. ನನಗೆಲ್ಲರೂ ಸಮರೆ, ನನ್ನನ್ನು ದ್ವೇಷಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಅಂತ ಹೇಳುವಂಥ ದೇವರು. ಮತ್ತು ಯಾಕೆ ಕತ್ತೆಕಾಯಿ ಅಂತ ಇದೆಯಾ ಅಂತ ಕೇಳ್ತಿದ್ಯಾ? ಎರಡು ಕತ್ತೆ ಕಾಯಿದ್ರೂ ಕೂಡ ಅದು ದೀಪ ಹಚ್ಚಿದಂಗೆ. ಯಾಕಂದರೆ ಕತ್ತೆಗಳಲ್ಲೆಲ್ಲ, ಯಾವ ಜೀವಿಗಳ ಹೊಟ್ಟೆಯಲ್ಲಿಯೂ, ಸಕಲ ಜೀವಿಗಳ ಹೊಟ್ಟೆಯಲ್ಲಿಯೂ ಅಗ್ನಿ ಇರುತ್ತೆ. ಅದನ್ನು ಜಠರಾಗ್ನಿ ಅಂತಾರೆ. ಆ ಅಗ್ನಿಗೆ ನೀವು ಆಹಾರವನ್ನು ಹಾಕಿದಾಗ ಅದು ದೀಪವಾಗಿ ಬೆಳಗುತ್ತೆ. ಇದನ್ನು ತಿಳ್ಕೊಳ್ಳಿ. ಹಾಗಾಗಿ 2 ಜೀವಿಗಳಿಗೆ ಆಹಾರ ಕೊಟ್ಟರೆ ಅದು ಕೂಡ ದೀಪ ಬೆಳಗಿದಷ್ಟೆ. ಕರೋನಾ ಬಂದು ದೇವಸ್ಥಾನಗಳು ಬಂದ್ ಆಗಿದ್ದರೆ ನಿಂದೇ ಚಿಂತೆ, ನೀನು ಈ ರೀತಿ ಪಡೋದು ತಪ್ಪಾಗತ್ತೆ. ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಹೊರಗೆ ಬಾರೋ ಕತ್ತೆ, ಕತ್ತೆ ಕಾಯೋ ಕತ್ತೆ. ಪ್ರಾಣಿಗಳಿಗೆ ಆಹಾರ ಹಾಕೋ, ಅದೊಂದು ದೀಪ ಇದ್ದ ಹಾಗೆ. ಒಂದೊಂದು ಪ್ರಾಣಿಗೆ ಆಹಾರ ಹಾಕಿದ್ರೆ ಅದೊಂದು ದೀಪ ಬೆಳಗಿದ ಹಾಗೆ. ಒಂದೊಂದು ಮರವನ್ನು ಕಾಪಾಡಿದ್ರೂ ಅದೊಂದು ದೀಪ ಬೆಳಗಿದ ಹಾಗೆ. ಭೂತಾನಿ ಅಂತಿ ಭೂತೇಜ್ಯ ಅಂತ ಹೇಳ್ತಾನೆ. ನೀನು ಸಕಲ ಭೂತಗಳನ್ನು ಅಂದರೆ ಸಕಲ ಜೀವ ಜಂತು ಜಾತಿಗಳನ್ನು, ಸಕಲ ಪಶು ಪಕ್ಷಿ ಗಿಡಮರ ಸಸ್ಯ ಕೋಟಿಯನ್ನು ಸಲಹಿದ್ರೆ ಅದು ನನಗೆ ಸೇರುತ್ತೆ ಅಂತ ಹೇಳ್ತಾನೆ ದೇವ. ಹಾಗಾಗಿ ಇಂಥ ಜ್ಞಾನ ಬೆಳೆಯೋದೇ ದಕ್ಷಿಣಾಮೂರ್ತಿಯ ಕೆಲಸ ಕಣ. ಜ್ಞಾನ ಬೆಳೆಸೋದು ಕೂಡ ದಕ್ಷಿಣಾಮೂರ್ತಿ ಕೆಲಸ. ನೀನು ಆತನಿಗೆ ಹಚ್ಚಿದ ದೀಪದಿಂದ ತೃಪ್ತನಾಗಿದ್ದಾನೆ. ಹಾಗಾಗಿ 8 ಸಾಕು, 10 ಬೇಡ ಅಂತ ಹೇಳಿದ್ದಾನೆ. ಸಂತೋಷ ಪಡು. ಧನ್ಯವಾದ. ಅಹೋರಾತ್ರ.